ಒಂದು ಕಡೆ ಈಗ ರೇವಣ್ಣ ಅವರ ನಿವಾಸದಲ್ಲಿ, ಬೆಂಗಳೂರಿನ ನಿವಾಸದಲ್ಲಿ ಸ್ಥಳ ಹಾಜರಾಗ್ತಾ ಇದೆ. ಇನ್ನೊಂದು ಕಡೆ ಅಲ್ಲಿ ಲಾಯರ್ ಕೂಡ ಬಂದಿದ್ದಾರೆ, ಅಂದ್ರೆ ರೇವಣ್ಣ ಪರವಾಗಿರುವಂತಹ ಲಾಯರ್ ಅಲ್ಲಿಗೆ ಬಂದಿದ್ದಾರೆ. ರೇವಣ್ಣ ನಿವಾಸಕ್ಕೆ ಲಾಯರ್ ಭೇಟಿ ಕೊಟ್ಟಿದ್ದಾರೆ. ಅದರಲ್ಲಿ ಒಂದು ಆರೋಪ ಮಾಡಿದ್ದಾರೆ, ಗಂಭೀರವಾದ ಆರೋಪ ಮಾಡಿದ್ದಾರೆ ಲಾಯರು. ಏನು ಅಂತಂದ್ರೆ, ನಮ್ಮನ್ನ ಹೊರಗಿಟ್ಟು ಮಹಾಜರ್ ಮಾಡ್ತಾ ಇದ್ದಾರೆ ಅಂತ ಗಂಭೀರವಾದ ಆರೋಪವನ್ನು ಮಾಡಿದ್ದಾರೆ. ಮಹಾಜರ್ ವೇಳೆ ಇರೋದಕ್ಕೆ ನನಗೆ ಭವಾನಿ ಅಥಾರಿಟಿಯನ್ನು ಕೊಟ್ಟಿದ್ದಾರೆ, ಆದರೆ ಇಲ್ಲಿ ನಮ್ಮನ್ನ ಒಳಗಡೆ ಸೇರಿಸ್ತಾ ಇಲ್ಲ, ಹೊರಗಿಟ್ಟು ಮಹಾಜರನ್ನ ಮಾಡ್ತಾ ಇದ್ದಾರೆ, ಸ್ಥಳ ಮಹಾಜರನ್ನ ಮಾಡ್ತಾ ಇದ್ದಾರೆ ಎನ್ನುವಂಥ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ರೇವಣ್ಣ ನಿವಾಸದ ಮುಂದೆ ವಕೀಲರಾದ ಗೋಪಾಲ್ ಅವರು ಗಂಭೀರ ಆರೋಪ ಮಾಡಿದ್ದಾರೆ. ಮಹಾಜರ ವೇಳೆ ಇರೋದಕ್ಕೆ ನನಗೆ ಭವಾನಿಯವರೇ ಅಥಾರಿಟಿ ಕೊಟ್ಟಿದ್ದಾರೆ, SIT ಇಂದ ನಾನು ನೋಟಿಸ್ ಕೂಡ ರಿಸೀವ್ ಮಾಡಿದ್ದೇನೆ, ಇಷ್ಟಾದರೂ ನಮ್ಮನ್ನ ಈಗ ಹೊರಗಿಟ್ಟು ಮಹಾಜರ್ ಮಾಡಲಾಗ್ತಾ ಇದೆ ಅಂತ ಹೇಳಿ ವಕೀಲ ಗೋಪಾಲ್ ಅವರು ರೇವಣ್ಣ ನಿವಾಸದ ಮುಂದೆ ಗಂಭೀರವಾದ ಆರೋಪವನ್ನು ಮಾಡಿದ್ದಾರೆ. ಅಲ್ಲಿ ಮನೆಯಲ್ಲಿ ಮಾಜಾ ಪ್ರಕ್ರಿಯೆ ನಡೀತು. ಮಾಜಾ ಪ್ರಕ್ರಿಯೆ ನಡೆದಂತ ಸಂದರ್ಭದಲ್ಲಿ ಮಾಜಾ ಪ್ರಕ್ರಿಯೆ ಟೋಟಲ್ಲು 2 ಕೇಸಿ ಸಂಬಂಧಪಟ್ಟಂತೆ ಮಾಜಾ ಪ್ರಕ್ರಿಯೆ ನಡೀತು. ಒಂದು CR No. 107/24 ಮತ್ತೆ ಮತ್ತೊಂದು ಪ್ರಕರಣ CR No. 20/24 ಅಲ್ಲಿ ಮಾಜಾ ಪ್ರಕ್ರಿಯೆ ನಡೀತು. ಈ ಮಾಜಾ ಪ್ರಕ್ರಿಯೆಯಲ್ಲಿ ನಡೆಯುವಂತ ಸಂದರ್ಭದಲ್ಲಿ ಅವರು ನನಗೆ ಮಾಜಾ ಪ್ರಕ್ರಿಯೆ ನಡೆಸೋಕ್ಕೋಸ್ಕರ ನೋಟಿಸ್ ಕೊಡಬೇಕಾಗಿತ್ತು. ಮಾಜರ್ ನೋಟಿಸನ್ನು ಮನೆಯವರಿಗೆ ಮಾಜರ್ ಮಾಡ್ತೀವಿ ಅಂತ ನೋಟಿಸ್ ಕೊಡಬೇಕಾಗಿತ್ತು. ಆ ಮಾಜರ್ ಮಾಡುವಂಥ ಸಂದರ್ಭದಲ್ಲಿ ಮನೆಯಲ್ಲಿ ಯಾರೂ ಇಲ್ದಲೇ ಇರೋದ್ರಿಂದ, ಅದ್ರ ಜೊತೆಗೆ ಏನು HD ರೇವಣ್ಣ ಅವರಿದ್ದಾರೆ, ಅವರ ವೈಫು ಭವಾನಿ ಮೇಡಮ್ಮು ಮನೆಯಲ್ಲಿದ್ದರು. ಅವರ ಆರೋಗ್ಯ ಸಮಸ್ಯೆಯಿಂದ ಅವರಿಗೆ ಈಗಾಗಲೇ ನಿಮಗೆಲ್ಲ ಗೊತ್ತಿದೆ, ಮಂಡಿ ಆಪರೇಷನ್ ಆಗಿರೋದ್ರಿಂದ ಮಾಜಾ ಪ್ರಕ್ರಿಯೆಯಲ್ಲಿ ಭಾಗವಹಿಸಿ ಅವ್ರಿಗೆ ಸ್ಪಂದಿಸೋಕ್ಕಾಗಲ್ಲ ಅನ್ನೋ ದೃಷ್ಟಿಯಿಂದ ಆ ಒಂದು ಮಾಜಾ ಪ್ರಕ್ರಿಯೆಗೆ ನನಗೆ ಆಥರೈಸ್ ಮಾಡಿ ಆ ಮಾಜಾ ಪ್ರಕ್ರಿಯೆ ನಡೆಯೋಕ್ಕೋಸ್ಕರ ಎಲ್ಲ ಸಹಕಾರಗಳನ್ನು ನೀಡಬೇಕು ಅಂತ ನನಗೆ ಮಾಜಾ ಪ್ರಕ್ರಿಯೆ ಮಾಡೋಕ್ಕೋಸ್ಕರ ನನಗೆ ಆಥರೈಸನ್ನು ಕೊಟ್ಟಿದ್ರು ಭವಾನಿ ಮೇಡಮ್ ಅವರು. ನಾನೇ ಬಂದು ಅವ್ರ ಮನೆಗೆ ಅಲ್ಲಿ ಏನೇನು ನಡೀತಾ ಇದೆ ಎಲ್ಲದಕ್ಕೂ, ಅವ್ರ ಮನೆ ಓಪನ್ ಮಾಡೋದಾಗಲಿ ಅಲ್ಲೇನು ರೂಮ್ಗಳನ್ನು ಮಾಡೋದಾಗಲಿ ಎಲ್ಲರ ವಿಚಾರಗಳನ್ನು ನನಗೆ ಆಥರೈಸ್ ಮಾಡಿದ್ದಾರೆ. ನನಗೆ ಮಾಜಾ ಪ್ರಕ್ರಿಯೆಗೆ ಮಾಡಿ ಅಂತ ಅವ್ರ ಮನೆಯವರು ನನಗೆ ಆಥರೈಸ್ ಮಾಡಿದ್ದಾರೆ. ಮಾಡಿದ್ಮೇಲೆ ನೋಟಿಸನ್ನು ನನಗೆ ಕೊಟ್ಟರು SIT ಅವರು. ಈ ನೋಟಿಸ್ ಕೊಟ್ಟಮೇಲೆ ನಾನು ಇರ್ಬೇಕು ತಾನೆ ಅವ್ರ ಜೊತೆ? ನನ್ನ ಯಾಕೆ ಹಂಗಾದ್ಮೇಲೆ ಹೊರಗಡೆ ಬಿಟ್ರಿ? ನನಗೆ ಯಾಕೆ ನೀವು ನೋಟಿಸ್ ಕೊಟ್ರಿ ನಿಮ್ಮ SIT ಅವರು? ಯಾರನ್ನು ಒಳಗೆ ಬಿಡ್ದಲೆ ನನಗೆ ನೋಟಿಸ್ ನೀವು ಯಾನಿಗೆ ಕೊಟ್ರಿ ಮತ್ತೆ SIT ಅವರು? ಅವಶ್ಯಕತೆ ಇದೆಯಾ? ಮಾಜರ್ ಮಾಡಬೇಡಿ ಅಂದರೆ ನಾನೇ ಅವಕ್ಕೆ ಅದಕ್ಕೆ ಇದು ಮಾಡ್ದಂಗೆ ಆಗುತ್ತೆ. ನಾನೇ ಮಾಜರ್ ಮಾಡಬೇಡಿ ಅಂತ ಹೇಳ್ತಾ ಇಲ್ಲ, ಮಾಜರನ್ನು ಮಾಡೋಕ್ಕೆ ಸಹಕರಿಸಿ ಅಂತ ನನಗೆ ನೋಟಿಸ್ ಕೊಟ್ಟಮೇಲೆ ನನ್ನ ಯಾಕೆ ನೀವು ಆಚೆ ಇಟ್ರಿ? ನಾನೇ ಸಹಕಾರ ಮಾಡಲ್ಲ ಅಂತ ಹೇಳಿದ್ನ ನಿಮಗೆ ಬಳೆ.